ಇಂದಿನಿಂದ ರಾಜ್ಯಾದ್ಯಂತ ಅಂಜನಿ ಪುತ್ರನ ಅಬ್ಬರ ಶುರುವಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಖದರ್, ರಶ್ಮಿಕಾ ಮಂದಣ್ಣ ಗ್ಲಾಮರ್, ಹರ್ಷ ಡೈರೆಕ್ಷನ್, ಉಗ್ರಂ ಖ್ಯಾತಿಯ ರವಿ ಬಸ್ರೂರ್ ಮ್ಯೂಸಿಕ್ ಕಂಪೋಸ್ ಸಿನಿಪ್ರಿಯರಲ್ಲಿ ಭಾರಿ ಕಾತರವನ್ನ ಉಂಟು ಮಾಡಿದೆ. ಇನ್ನು ಸಿನಿಮಾ ಬಗ್ಗೆ, ಸಿನಿಮಾ ಯಾವ ರೀತಿಯಾಗಿದೆ, ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಸಂದೇಶ ಥಿಯೇಟರ್ ಇಂದ ನಮ್ಮ ಪ್ರತಿನಿಧಿ ಶ್ರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರುತಿ, ಬಹಳಷ್ಟು ದಿನಗಳಿಂದ ಪ್ರೇಕ್ಷಕರು ಕಾದು ಕುಳಿತಿದ್ರು ಕನ್ನಡದ ರಾಜರತ್ನ ಪುನೀತ್ ಅವರ ಸಿನಿಮಾ ಯಾವ ರೀತಿ ಆಗಿರುತ್ತೆ ಅಂತ. ಸೊ ಅಂಜನಿ ಪುತ್ರ ರಿಲೀಸ್ ಆಗಿದೆ, ಯಾವ ರೀತಿಯ ಹವಾ ಶುರು ಮಾಡಿದೆ ಅಂತ. ನೀತಿ, ಏನು ಇವತ್ತಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದ ಮತ್ತೆ ರಾತ್ರಿಯಿಂದ ಏನು ಮೊದಲ ಶೋ, ವಿಶೇಷವಾದಂತಹ ಶೋಗಳು ಪ್ರಾರಂಭವಾಗಿರುವಂಥದ್ದು. ಅಲ್ಲದೆ ಏನು ತುಂಬಾ ಒಂದು ವಿಶೇಷವಾದಂತಹ ಚಿತ್ರ ಇದು. ಯಾಕಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಮತ್ತೆ ಹರ್ಷ ಒಂದು ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಒಂದು ಚಿತ್ರ ಇದಾದ್ರೆ, ಜೊತೆಗೆ ಪುನೀತ್ ರಾಜ್ಕುಮಾರ್ಗೆ ಇಲ್ಲಿ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಂಡಿರುವಂಥದ್ದು ಒಂದು ಫ್ರೆಶ್ ಕಾಂಬಿನೇಷನ್ ನ ಒಂದು ಸಿನಿಮಾ ಆದ್ರೆ, ಏನು ಹರ್ಷ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಡೈರೆಕ್ಷನ್ ಬರ್ತಿರುವಂತಹ ಒಂದು ಫ್ರೆಶ್ ಕಾಂಬಿನೇಷನ್ ಆದ್ರೆ, ಈ ಕಡೆ ಹರ್ಷ ಮತ್ತೆ ರಶ್ಮಿಕಾ ಮಂದಣ್ಣ ಅವರ ಒಂದು ಕಾಂಬಿನೇಷನ್ ಕೂಡ ತುಂಬಾ ಫ್ರೆಶ್ ಆಗಿರುವಂತಹ ಕಾಂಬಿನೇಷನ್. ಹಾಗಾಗಿ ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಮೂಡಿಸಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಅಂದ್ರೆ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರುವಂತದ್ದು. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಏನು ಪಕ್ಕದ ರಾಜ್ಯದಲ್ಲೇ ಆಗಿರ್ಬೋದು ಅಥವಾ ವಿದೇಶದಲ್ಲೂ ಕೂಡ ಅಂಜನಿ ಪುತ್ರ ರಿಲೀಸ್ಗೆ ಸಜ್ಜಾಗಿ ನಿಂತಿರುವಂತದ್ದು. ಈಗಾಗಲೇ ಇಲ್ಲಿ ನಾನು ಏನು ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರವಾದಂತಹ ಒಂದು ತ್ರಿವೇಣಿ ಚಿತ್ರಮಂದಿರದಲ್ಲಿ ಇರುವಂತದ್ದು. ಈಗಾಗಲೇ ತ್ರಿವೇಣಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9 ಗಂಟೆ ಶೋ ಪ್ರಾರಂಭವಾಗಿರುವಂತ 7 ಗಂಟೆ ಶೋ ಪ್ರಾರಂಭವಾಗಿರುವಂತದ್ದು. 7 ಗಂಟೆ ಶೋ ಹೌಸ್ಫುಲ್ ಆಗಿರುವಂತದ್ದು. ಏನು ಬೆಳಗಿನ ಅಭಿಮಾನಿಗಳು ಬಂದು ಚಿತ್ರವನ್ನ ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತದ್ದು. ಹೌಸ್ಫುಲ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ. ಜೊತೆಗೆ ಏನು ಅನಂತರ ಏನು 10:00 ನಂತರದ ಏನು ಮಾಮೂಲಿಯಂತೆ ಏನು ಈ ಚಿತ್ರಮಂದಿರದಲ್ಲಿ ಶೋ ನಡೀತಾ ಇತ್ತು, ಆ ಶೋ ಪ್ರಾರಂಭವಾಗುತ್ತೆ. ಇವತ್ತು ವಿಶೇಷವಾಗಿ ಅಂಜನಿ ಪುತ್ರಗೋಸ್ಕರ 7 ಗಂಟೆ ಶೋ ಪ್ರಾರಂಭ ಮಾಡಿರುವಂತದ್ದು. ಏನು ಈಗಾಗಲೇ ಸಾಕಷ್ಟು ಜನ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ 10 ಗಂಟೆ ಶೋಗೋಸ್ಕರ ಸಾಕಷ್ಟು ಜನ ಇಲ್ಲಿ ಥಿಯೇಟರ್ ಮುಂದೆ ಬಂದಿದ್ದಾರೆ ಅಭಿಮಾನಿಗಳು. ಸೊ ಅವರನ್ನ ಕೆಲವರನ್ನ ಮಾತಾಡ್ಸೋಣ ಇಲ್ಲಿ. ಅವರು ಏನು ಟಿಕೆಟ್ ಸಿಕ್ಕಿದ್ಯಾ, ಏನು ಅವ್ರಿಗೇನಾದ್ರು ನಿರಾಸೆ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ. ಸರ್, ನಿಮಗೆ ಟಿಕೆಟ್ ಸಿಕ್ಕಿದ್ಯಾ? ಟಿಕೆಟ್ ಸಿಕ್ಕಿದೆ, ನಾವು ತುಮಕೂರಿಂದ ಇಲ್ಲಿ ಬಂದಿದ್ದೀವಿ. ಯಾಕೆ? ಮೇನ್ ಥಿಯೇಟ್ರಲ್ಲೇ ಪುನೀತ್ ಜೊತೆ ಫಿಲಮ್ ನೋಡಬೇಕು ಅಂತ ಅದಕ್ಕೋಸ್ಕರ ಇಲ್ಲಿ ಗಂಟ ಬಂದಿದ್ದೀವಿ. ಕನ್ನಡ ರಾಜವಂಶ 100 ಡೇಸ್ ಓಡ್ಲಿ ಅಂತ ನಾವು ಕಡೆಯಿಂದ ಕೊಡ್ತೀವಿ. ಓಕೆ, ಯಾವಾಗಲೂ ಇಲ್ಲೇ ಬಂದು ಬೆಂಗಳೂರಿಗೆ ಬಂದು ಮೂವಿ ನೋಡ್ತೀರಾ ಅಥವಾ ಇವತ್ತು ಅಂಜನಿ ಪುತ್ರ ನೋಡಲ್ಲ? ಪುನೀತ್ ರಾಜ್ಕುಮಾರ್ ಫ್ಯಾನ್ ಎಲ್ಲ ನಾವು 100 ಡೇಸ್ ಓಡ್ಲಿ ಅಂತ ಬೆಂಗಳೂರಿಗೆ ಮೇನ್ ಥಿಯೇಟರ್ ಬಂದು ನೋಡ್ತೀವಿ. ಓಕೆ ಸರ್, ನೀವು ಕೂಡ ಅಷ್ಟೇ ತುಮಕೂರಿಂದ ಬಂದಿರೋದು? ಇಲ್ಲ ಮೇಡಮ್, ನಾವು ಬೆಂಗಳೂರಲ್ಲೇ ಇರೋದು. ಇವತ್ತು ಅಣ್ಣವರು ಪವರ್ಫುಲ್ ಆಗಿ ಎಂಟ್ರಿ ಕೊಡ್ತಾವ್ರೆ, ಮೇನ್ ಥಿಯೇಟರ್ ಎಲ್ಲ ನೋಡ್ಬೇಕಂತ ಇವತ್ತು ಡ್ಯೂಟಿಗೆ ರಜಾ ಹಾಕಿದೀವಿ. ಇವತ್ತು ಗ್ರ್ಯಾಂಡ್ ಆಗಿ ನೋಡ್ಕೊಂಡು ಹೋಗ್ಬೇಕಂತ ನಮ್ಮ ಅಣ್ಣವ್ರು ಬಂದು. ಜೈ ಪವರ್ ಸ್ಟಾರ್, ಜೈ ರಾಜ್ಕುಮಾರ್ಗೆ. ಪಕ್ಕ ರಾಜ್ಕುಮಾರ್ ಅಭಿಮಾನಿ, ಆದ್ರೂ ನಮ್ಮ ಪವರ್ ಸ್ಟಾರ್ ನ ಇಡೀ ಕರ್ನಾಟಕದಲ್ಲಿ ಯಾವನು ಮೀರ್ಸಕ್ಕಾಗಲ್ಲ. ಅಣ್ಣವ್ರ ಕಾಲಿಟ್ಟ ಅಂದ್ರೆ ಸ್ಯಾಂಡಲ್ ವುಡ್ ಕಿಂಗ್ ಪವರ್ ಸ್ಟಾರ್ಗೆ. ಓಕೆ, ಏನು ಅಭಿಮಾನಿಗಳು ಈಗಾಗಲೇ 10:00 ಶೋ ನೋಡ್ಲಿಕ್ಕೆ ಇಲ್ಲಿ ನಿಂತಿರುವಂತದ್ದು. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಜನ ಬಂದು ಥಿಯೇಟರ್ ಮುಂದೆ ನಿಂತಿರುವಂತದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಏನು ಅದ್ದೂರಿಯಾಗಿ ಚಿತ್ರವನ್ನ ಬರಮಾಡಿಕೊಡ್ಲಿಕ್ಕೆ ಏನು ಡೊಳ್ಳು ಕುಣಿತ ಆಗಿರ್ಬೋದು, ಸಾಕಷ್ಟು ಸಾಂಸ್ಕೃತಿಕ ನೃತ್ಯಗಳು ಕೂಡ ಥಿಯೇಟರ್ ಮುಂಭಾಗದಲ್ಲಿ ಮಾಡ್ಲಿಕ್ಕೆ ಏನು ಸಜ್ಜಾಗಿ ನಿಂತಿರುವಂತದ್ದನ್ನು ಕೂಡ ನೀವಿಲ್ಲಿ ನೋಡ್ತಾ ಇರ್ಬೋದು. ಏನು ಅಂಜನಿ ಪುತ್ರ ಇವತ್ತು ರಾಜ್ಯಾದ್ಯಂತ ಅದ್ದೂರಿಯಾಗಿ ಏನು ಥಿಯೇಟರ್ಗೆ ಎಂಟ್ರಿ ಕೊಡ್ತಿರುವಂತದ್ದು. ಈಗಾಗಲೇ ಇಲ್ಲಿ ತ್ರಿವೇಣಿ ಚಿತ್ರಮಂದಿರದಲ್ಲಿ 7 ಗಂಟೆ ಶೋ ಕೂಡ ಪ್ರಾರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 10 ಗಂಟೆ ಶೋ ಕೂಡ ಪ್ರಾರಂಭವಾಗುತ್ತೆ. ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಚಿತ್ರವನ್ನು ವೀಕ್ಷಿಸಕ್ಕೆ ನಿಂತಿದ್ದಾರೆ. ನೀತಿ, ಓಕೆ, ಧನ್ಯವಾದ ಶ್ರುತಿ.